ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತಿಯ ಸೊಕ್ಕೆ ಗ್ರಾಮದ ಚರಂಡಿಗಳು ಗುಬ್ಬು ವಾಸನೆಯಿಂದ ತುಂಬಿದ್ದು, ಸೊಕ್ಕೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗಿಡಗಂಟೆಗಳು ತುಂಬಿದ್ದು, ಇವುಗಳ ಬಗ್ಗೆ ಗಮನ ಹರಿಸಿದ ಹಾಗೂ ಚಕಾರ ಎತ್ತದ PDO ಮಿಸ್ಟರ್ ಶಿವಕುಮಾರ್ ನಿರ್ಲಕ್ಷ್ಯ ಕಾರಣ ಎಂದು ನಮ್ಮ ಮಾಧ್ಯಮದ ವರದಿಗಾರರಾದ ಜಗದೀಶ್ ಅವರು ತಿಳಿಸಿದರು. ಸರ್ ನಮಸ್ತೆ ಸರ್, ನಾವು ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಹಿಂಭಾಗದಲ್ಲಿ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು 200 ಹೆಚ್ಚು ಶಾಲಾ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದು, ಶಾಲಾ ಕಾಂಪೌಂಡ್ ಹಿಂಭಾಗದಲ್ಲಿ ಸುಮಾರು ಕಾಂಪೌಂಡ್ ಉದ್ದಕ್ಕೂ ಬಾಕ್ಚರಂಡಿ ಸಂಪೂರ್ಣವಾಗಿ ಮುಚ್ಚಿಕೊಂಡು ಹೋಗಿದೆ. ಅದರ ಮೇಲೆ ಗಿಡಗಂಟಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದು, ಬೆಳೆದಿರೋ ಕಾರಣದಿಂದ ಕಸಕಡ್ಡಿ ತಾಂಡವಾಡುತ್ತಿದ್ದು ಆ ಗಬ್ಬು ವಾಸನೆ ಶಾಲಾ ಮಕ್ಕಳಿಗೆ ಮುಗಿಗೆ ಹಬ್ಬುವಂತಾಗಿದೆ. PDO ಯಾರು ಅದರ? ಈಗ PDO ಶಿವಕುಮಾರ್ ಅದಾರಿ. ಗ್ರಾಮ ಪಂಚಾಯತಿಯ ಮೇಲಧಿಕಾರಿಗಳಾದ CS, EO ಇವರ ವಿರುದ್ಧವಾಗಿ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕಂಪ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಮನವಿ.